ಹಲೋ ಫ್ರೆಂಡ್ಸ್, ನಾನು ನಯನಾ, ನಿಮಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಾನು ಮಕ್ಕಳ ಟಿ ವಿ ಮತ್ತು ಮೊಬೈಲ್ ನೋಡುವ ಅಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಈಗಿನ ಮಕ್ಕಳಿಗೆ ಮೊಬೈಲ್ ಟಿ ವಿ ಅಂದರೆ ತುಂಬ ಇಷ್ಟ. ಮೊಬೈಲಲ್ಲಿ ಕಾರ್ಟೂನ್ ಇಲ್ಲ ಅಂದರೆ ಟಿ ವಿಲಿ ನೋಡ್ತಾರೆ, ಟಿ ವಿಲಿ ಕಾರ್ಟೂನ್ ಇಲ್ಲ ಅಂದರೆ ಮೊಬೈಲಲ್ಲಿ ನೋಡ್ತಾರೆ ಅಲ್ವಾ. ಇದೊಂಥರ ನಾವು ತುಂಬ ಕಷ್ಟಪಡ್ತೀವಿ ಬಿಡಿಸಬೇಕು ಬಿಡಿಸಬೇಕು ಅಂತ. ಇನ್ನು ಮುಂಚೆ ನಿಮ್ಮ ಅಭ್ಯಾಸನ ಚೇಂಜ್ ಮಾಡಬೇಕು. ಅಂದರೆ ನೀವೆಷ್ಟು ಹೊತ್ತು ಟಿ ವಿ ನೋಡ್ತಾ ಇರ್ತೀರಾ, ನೀವೆಷ್ಟು ಹೊತ್ತು ಮೊಬೈಲ್ ಓದ್ತಾ ಇದ್ದೀರಾ, ಅದನ್ನು ಮೊದಲು ಚೇಂಜ್ ಮಾಡಬೇಕು. ನಮ್ಮನ್ನು ನಾವು ಮೊದಲು ಚೇಂಜ್ ಮಾಡಿದರೆ ಮಾತ್ರ ನಮ್ಮ ಮಕ್ಕಳನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಏನು ಗೊತ್ತಾ, ಮಕ್ಕಳಿಗೆ ನಾವೇ ರೋಲ್ ಮಾಡೆಲ್ ಆಗಿರೋದ್ರಿಂದ ಅಮ್ಮ ಏನು ಮಾಡ್ತಾರೋ ಅದನ್ನೇ ಮಾಡ್ತಾರೆ. ನಾವು ಸೀರಿಯಲ್ಗಳನ್ನೆಲ್ಲ ನೋಡ್ತೀವಿ, ಅವರು ನಮ್ಮ ಜೊತೆ ನೋಡ್ತಾರೆ. ಸೊ ಅದು ಅವರಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಮಕ್ಕಳಿಗೆ ಹೋಮ್ವರ್ಕ್ ಇರಬೇಕಾದ್ರೆ, ಇಲ್ಲಾಂದರೆ ಮಕ್ಕಳ ಜೊತೆ ಆಟಾಡ್ತಿರ್ಬೇಕಾದ್ರೆ ದಯವಿಟ್ಟು ಮೊಬೈಲ್ ಯೂಸ್ ಮಾಡಲೇಬೇಡಿ. ನನ್ನ ಮಗಳಿಗೆ ಮೊಬೈಲ್ನ ಅಭ್ಯಾಸ ಇತ್ತು ಚಿಕ್ಕ ಇರಬೇಕಾದ್ರೆ, ಅಂದರೆ ಒಂದು ಎರಡೂವರೆ ವರ್ಷ ಇರಬೇಕಾದ್ರೆ, ನನ್ನ ಮಗಳು ನಾವು ಶಾಪಲ್ಲಿ ಇರಬೇಕಾದ್ರೆ ಅಲ್ಲಿ ತುಂಬ ಬೋರ್ ಆಗ್ತಾ ಇತ್ತಲ್ವಾ. ಸೊ ನನ್ನ ಹಸ್ಬೆಂಡ್ ಏನು ಮಾಡ್ತಾ ಇದ್ರು ಅಂದರೆ ಅದರಲ್ಲಿ ನೋಡ್ತಾ ಇದ್ರು. ನನ್ನ ಹಸ್ಬೆಂಡ್ಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ. ಸೊ ಅದು ಅಭ್ಯಾಸ ನನ್ನ ಮಗಳಿಗೆ ನೋಡಿ ನೋಡಿ ಅವಳಿಗೆ ಕೂಡ ಯಕ್ಷಗಾನ ಅಂದರೆ ತುಂಬ ಇಷ್ಟ. ನಾನು ತುಂಬ ಸಲ ಹೇಳ್ತಾ ಇದ್ದೆ, ದಯವಿಟ್ಟು ಮೊಬೈಲಲ್ಲಿ ತೋರಿಸ್ಬೇಡಿ ಅವಳಿಗೆ, ಏನು ಅದು ಮತ್ತೆ ತುಂಬ ಅಭ್ಯಾಸ ಆಗುತ್ತೆ ಅಂತ. ಅವರಿಗೆ ತುಂಬ ಬೇಜಾರ, ಏನಕ್ಕೆ ಅಂತಂದರೆ ಮನೆಯಲ್ಲಿ ಟಿ ವಿ ಇಲ್ಲ ಅಂತ ಹೇಳಿಬಿಟ್ಟು ಮೊಬೈಲಲ್ಲಿ ತೋರಿಸ್ತಾ ಇದ್ರು. ಅದು ಅವಳಿಗೆ ಅಭ್ಯಾಸ ಆಗೋಯಿತು, ಎರಡೂವರೆ ವರ್ಷ ಅವಳಿಗೆ ಅಭ್ಯಾಸ ಆಗೋಯಿತು. ತಂದೆ ಬಂದ ತಕ್ಷಣ ಯಕ್ಷಗಾನಿಡು ಅವ್ರು ಇಡ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಬೇಡ, ಅದು ತುಂಬ ಕೆಟ್ಟ ಅಭ್ಯಾಸ ಆಗುತ್ತೆ ಮತ್ತೆ ಅಂತ. ಹಾಗೆ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಮೊಬೈಲ್ ಹಾಳಾಯಿತು. ಆಮೇಲೆ ನಾನು ಅಂದೆ ಅವರಿಗೆ, ದಯವಿಟ್ಟು ಇನ್ನು ಹೊಸ ಮೊಬೈಲ್ ತೊಗೊಂಡ್ರೆ ದಯವಿಟ್ಟು ಅದರಲ್ಲಿ ಏನೂ ತೋರಿಸ್ಬೇಡಿ, ಮೊಬೈಲ್ ಹಾಳಾಗಿದೆ ಅಂತ ಹೇಳಿ ಅಂತ. ಆಮೇಲೆ ಮೊಬೈಲ್ನ ಯಾವಾಗಲೂ ಅವಳು ಕೇಳ್ತಾ ಇದ್ರೆ ಮೊಬೈಲ್ ತೋರಿಸೋರು, ಇದು ಆನೇ ಆಗೋದಿಲ್ಲ, ಇದು ಆನೇ ಆಗೋದಿಲ್ಲ ಅಂತ. ಹಾಗೆ ಅವಳು ಹೇಳ್ತಾ ಇದ್ದು ಚಾರ್ಜ್ಗಿಟ್ಟು ನೋಡಿ ಆಗುತ್ತೆ ಅಂತ. ಬೆಳಿಗ್ಗೆಯಿಂದ ರಾತ್ರಿ ಹೊತ್ತು ಇಟ್ಟು ತೋರಿಸ್ತಾ ಇದ್ವಿ, ಇದರಲ್ಲಿ ಚಾರ್ಜ್ ಆಗೋದೇ ಇಲ್ಲ ಅಂತ. ಸೊ ಅದಕ್ಕೆ ಮೊದಲು ಮಕ್ಕಳನ್ನು ಬಿಡಿಸೋದಕ್ಕಿಂತ ಮುಂಚೆ ಮೊದಲು ನಮ್ಮ ಅಭ್ಯಾಸನ ನಾವು ಚೇಂಜ್ ಮಾಡಬೇಕು. ಟಿ ವಿ ನೋಡೋದನ್ನು ಅಂಥದ್ದು, ನಿಮಗೆ ಟಿ ವಿ ನೋಡಲೇಬೇಕು ಅಂತಂದರೆ ಮಗು ಸ್ಕೂಲಿಗೆ ಹೋದಾಗ, ಇಲ್ಲಾಂದರೆ ಮಗು ಮಲಗಿದಾಗ. ಹಾಗೆ ಒತ್ತಲೇಬೇಕು ಅಂತ ಇದ್ದರೆ ಸ್ಕೂಲಿಗೆ ಹೋದ ಮೇಲೆ ಒತ್ತಿ, ಇಲ್ಲಾಂದರೆ ಮಗು ಮಲಗಿದ ಮೇಲೆ ಒತ್ತಿ. ಅದು ಒಂದು ಒಳ್ಳೆಯ ಆಪ್ಷನ್. ಇಲ್ಲ ಅಂದರೆ ಕೆಲವು ಮಕ್ಕಳು ಕೇಳೋದೇ ಇಲ್ಲ, ಟಿ ವಿ ಇಡಿ ಟಿ ವಿ ಇಡಿ ಅಂತ ಹೇಳ್ತಾರೆ. ಆವಾಗ ಮೆಲ್ಲ ಕೇಬಲ್ ತೆಗೆದು ಆಮೇಲೆ ತೋರಿಸೋದು, ನೋಡು ಟಿ ವಿಲಿ ಏನು ಬರ್ತಾ ಇಲ್ಲ ನೋಡು ಅಂತ ಹೇಳಿದರೆ ಸಾಕು, ಮಕ್ಕಳಿಗೆ ಗೊತ್ತಾಗುತ್ತೆ. ಮಕ್ಕಳು ನಮಗಿಂತ ಸ್ಮಾರ್ಟ್ ಇರಬೇಕಾದ್ರೆ ನಾವು ಕೂಡ ಸ್ವಲ್ಪ ಸ್ಮಾರ್ಟ್ ಆಗಲೇಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ಮಕ್ಕಳನ್ನು ಮಕ್ಕಳ ಅಭ್ಯಾಸವನ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಭ್ಯಾಸ, ನಾವೇನು ಮಾಡ್ತೀವೋ ಅದನ್ನು ಮೊದಲು ಚೇಂಜ್ ಮಾಡಬೇಕು. ಯಾಕಂದರೆ ತಾಯಿ ಜೊತೆ ಮಕ್ಕಳ ಬಾಂಡ್ ತುಂಬ ಇರುತ್ತೆ. ಏನಕ್ಕೆ ಗೊತ್ತಾ, ತಂದೆ ಅಂತೂ ಕೆಲಸಕ್ಕೆ ಹೋಗಿರ್ತಾರೆ, ತಾಯಿ ಮನೇಲಿರೋದು. ಸೊ ನಾವು ಏನು ಮಾಡ್ತೀವೋ ಅದನ್ನು ಅವ್ರು ಫಾಲೋ ಮಾಡ್ತಾರೆ. ಈಗಿನ ತಾಯಂದಿರಿಗಂತೂ ಹೋಮ್ವರ್ಕ್ ಮಾಡೋದಕ್ಕೆ ಸಮಯನೇ ಇಲ್ಲ. ಮಕ್ಕಳ ಜೊತೆ ಹೋಮ್ವರ್ಕ್ ಇದ್ದು ಕೂಡ ಮಕ್ಕಳ ಜೊತೆ ಹೋಮ್ವರ್ಕ್ ಅಂತ ಕೂತ್ಕೊಳ್ತಾರೆ. ಆವಾಗ ನೆನಪಾಗುತ್ತೆ ಅವರಿಗೆ, ತಂದೆಗೆ ಫೋನ್ ಮಾಡೋಕ್ಕೆ, ತಾಯಿಗೆ ಫೋನ್ ಮಾಡೋಕ್ಕೆ, ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ನೆನಪಿಗೆ ಬರುತ್ತೆ. ಸೊ ಇದನ್ನು ಫಾಲೋ ಮಾಡೋದ್ರಿಂದ ಮಕ್ಕಳ ಅಭ್ಯಾಸ ಕೂಡ ಚೇಂಜ್ ಆಗ್ಬೋದು. ನೀವು ಮೊದಲು ಬದಲಾಗಿ, ಆಮೇಲೆ ನಿಮ್ಮ ಮಕ್ಕಳನ್ನು ಬದಲಾಯಿಸಿ ಅಲ್ವಾ. ಸೊ ಇದು ಒಂದು ಒಳ್ಳೆ ಪಾಯಿಂಟ್. ನನ್ನ ಅಭ್ಯಾಸ, ನನ್ನ ಒಂದು ಇದರಿಂದ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನನ್ನ ಮಗಳಿಗೆ ಮೊದಲಿಂದೂ ನಾನು ಕೊಡ್ತಾ ಇರಲಿಲ್ಲ ಮೊಬೈಲ್, ಬಟ್ ನನ್ನ ಹಸ್ಬೆಂಡಿಂದಾಗಿ ಅವಳಿಗೆ ಅಭ್ಯಾಸ ಆಗಿತ್ತು. ಬಟ್ ಇವಾಗ ನಾನು ಅದನ್ನ ಪೂರ್ತಿಯಾಗಿ ಬಿಡಿಸಿದ್ದೀನಿ, ತುಂಬ ಖುಷಿಯಾಗುತ್ತೆ ನನಗೆ. ಏನಕ್ಕೆ ಅಂತಂದರೆ ಈಗ ಅವಳು ಮೊಬೈಲ್ ನೋಡೋದೇ ಇಲ್ಲ, ಮೊಬೈಲ್ ಓದೋದೇ ಇಲ್ಲ. ಸೊ ನಾನೇನಾದರೂ ವೀಡಿಯೋ ಮಾಡಬೇಕು ಅಂತ ಇದ್ದರೆ ಬರ್ತಾಳೆ, ಅಲ್ಲಿ ಒಂದು ಬರ್ತಾಳೆ, ಆಮೇಲೆ ಹೇಳ್ತಾಳೆ ನನ್ನ ವೀಡಿಯೋ ಹಾಕಿ ಅದನ್ನ ತೆಗಿಬಿಡಿ ಅಂತ ಹೇಳ್ತಾಳೆ. ನಾವು ಮೊಬೈಲ್ ಮುಟ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಅವಾಗ ಮಗು ಅಮ್ಮ ನನಗೆ ಸ್ವಲ್ಪ ಮೊಬೈಲ್ ಕೊಡು ಅಂತ ಹೇಳಿದಾಗ ನಾವು ಹೇಳ್ತೀವಿ ಮಕ್ಕಳಿಗೆಲ್ಲ ಒಳ್ಳೇದಲ್ಲ ಮೊಬೈಲು ಅಂತ. ಆವಾಗ ಮಕ್ಕಳಿಗಾಗುತ್ತೆ, ಅಮ್ಮ ಒತ್ತಬಹುದು ನಾವು ಒತ್ತಬಾರ್ದು, ಅಮ್ಮ ಟಿ ವಿ ನೋಡ್ಬೋದು, ಅಮ್ಮ ಟಿ ವಿ ನೋಡಿದರೆ ಅವ್ರ ಕಣ್ಣು ಹೋಗಲ್ಲ, ನಾವು ನೋಡಿದರೆ ಕಣ್ಣು ಹೋಗುತ್ತೆ ಹೇಗೆ. ಸೊ ಅದಕ್ಕೋಸ್ಕರ ನಮ್ಮ ಅಭ್ಯಾಸನ ನಾವು ಮೊದಲು ಚೇಂಜ್ ಮಾಡಬೇಕು, ಆಮೇಲೆ ಅವ್ರನ್ನ ಚೇಂಜ್ ಮಾಡಬೇಕು. ನಾವು ಯಾವಾಗ ನಮ್ಮ ಅಭ್ಯಾಸನ ಚೇಂಜ್ ಮಾಡ್ತೀವ ಆಗ ಅವರಾಗಿ ಅವರು ಚೇಂಜ್ ಆಗೇ ಆಗ್ತಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಬಹುದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಅಲ್ಲಿ ತನಕ ಬಾ.